ಹಾಯ್ ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ನಾನು ಭಂಡಾರ. ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಮನೆ ಮುಂದೆ ಒಂದು ಪುಟ್ಟ ತುಳಸಿ ಕಟ್ಟೆ, ಪ್ರತಿದಿನ ಮುಂಚಾನೆ ತುಳಸಿ ಮುಂದೆ ರಂಗೋಲಿ ಇಡುವುದು, ತುಳಸಿ ದೇವಿಗೆ ಮೊದಲು ನೀರೆರೆದು ದಿನವನ್ನು ಪ್ರಾರಂಭಿಸೋದು ಎಂದರೆ ಮಹಿಳೆಯರಿಗೆ ಏನೋ ಒಂದು ಬಗೆಯ ಸಂಭ್ರಮ ಸಡಗರ. ಈ ವಿಧಿ ವಿಧಾನಗಳು ಮನೆಗೆ ಧನಾತ್ಮಕ ಶಕ್ತಿಯನ್ನು ಪ್ರೇರೇಪಿಸುವುದು, ಜೊತೆಗೆ ಮನೆಯಲ್ಲಿ ಸಮೃದ್ಧಿ ನೆಲೆಸುವುದು. ಯಾರು ಮನೆಯಲ್ಲಿ ಮುಂಜಾನೆ ಬಾಗಿಲಿಗೆ ರಂಗೋಲಿ ಹಾಗೂ ತುಳಸಿಗೆ ನೀರೆರೆಯುತ್ತಾರೋ ಆ ಮನೆಯಲ್ಲಿ ಸದಾ ಸುಖ ಶಾಂತಿ ನೆಲೆಸುತ್ತದೆ ಎನ್ನುವ ನಂಬಿಕೆ ಇದೆ. ನಿತ್ಯವೂ ಮನೆಯ ಹೊರಗಿನಿಂದಲೇ ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸಿ ಮನೆ ಮಂದಿಗೆ ನೆಮ್ಮದಿಯನ್ನು ನೀಡುವ ತಾಯಿಯೇ ಈ ತುಳಸಿದೇವಿ. ಶಕ್ತಿಯನ್ನು ಮತ್ತು ಪವಿತ್ರತೆಯನ್ನು ಸಂಕೇತಿಸುವ ತುಳಸಿದೇವಿ ಮನೆಗೆ ಸಮೃದ್ಧಿಯನ್ನು ತರುವ ತಾಯಿ. ಈ ತಾಯಿ ಭಗವಾನ್ ವಿಷ್ಣುವನ್ನು ವಿವಾಹವಾದ ದಿನವನ್ನು ತುಳಸಿ ಆಯನ ಎಂದು ಆಚರಿಸಲಾಗುವುದು. ಈ ಸುದಿನದ ಸಂಕೇತವಾಗಿ ಭಕ್ತರು ಪ್ರತಿ ವರ್ಷ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ತುಳಸಿ ವಿವಾಹದ ಹಬ್ಬವನ್ನು ಆಚರಿಸುತ್ತಾರೆ. ಈ ಹಬ್ಬಕ್ಕೆ ತುಳಸಿ ಆಯನ, ತುಳಸಿ ಹಬ್ಬ ಅಥವಾ ತುಳಸಿ ವಿವಾಹ, ತುಳಸಿ ಮದುವೆ ಎಂದು ಕರೆಯುವರು. ಕಾರ್ತಿಕ ಮಾಸದ ಪ್ರಭೋದಿನಿ ಏಕಾದಶಿಯಂದು ಈ ಆಚರಣೆಯನ್ನು ಮಾಡಲಾಗುವುದು. ಲಕ್ಷ್ಮೀ ದೇವಿಯ ಪ್ರತಿರೂಪಳಾದ ತುಳಸಿ ದೇವಿಗೆ ಅದು ವಿಶೇಷ ಅಲಂಕಾರ ನೈವೇದ್ಯಗಳನ್ನು ಅರ್ಪಿಸುವುದರ ಮೂಲಕ ಸಡಗರದ ವಿವಾಹ ಹಬ್ಬವನ್ನು ಆಚರಿಸುತ್ತಾರೆ. ವಿವಾಹಿತ ಮಹಿಳೆಯರು ಕುಟುಂಬದ ರಕ್ಷಣೆ, ಪತಿಯ ಆರೋಗ್ಯ ಮತ್ತು ಆಯುಷ್ಯದ ವೃದ್ಧಿಗೆ ತುಳಸಿ ಪೂಜೆಯನ್ನು ಕೈಗೊಳ್ಳುತ್ತಾರೆ. ಅದೇ ಅವಿವಾಹಿತ ಮಹಿಳೆಯರು ಉತ್ತಮ ಜೀವನ ಸಂಗಾತಿಯನ್ನು ಪಡೆದುಕೊಳ್ಳಲು ಆರಾಧಿಸುತ್ತಾರೆ. ಒಟ್ಟಿನಲ್ಲಿ ಮಹಿಳೆಯರಿಗೆ ಹಾಗೂ ಕುಟುಂಬದವರಿಗೆ ತುಳಸಿ ವಿವಾಹವು ಅತ್ಯಂತ ಸಂತೋಷ ಹಾಗೂ ಸಡಗರವನ್ನು ನೀಡುವ ಹಬ್ಬವಾಗಿರುತ್ತದೆ. ತುಳಸಿ ವಿವಾಹದ ನಂತರವೇ ಮನೆಯಲ್ಲಿ ವಿಶೇಷ ಶುಭ ಕಾರ್ಯಗಳನ್ನು ಹಮ್ಮಿಕೊಳ್ಳುವ ಪದ್ಧತಿ ಇದೆ. ತುಳಸಿ ವಿವಾಹವನ್ನು ದೇವೋತ್ಥಾನಿ ಏಕಾದಶಿ ಅಥವಾ ದೇವೋತ್ಥಾನ್ ಏಕಾದಶಿ ಎಂದು ಕರೆಯಲಾಗುತ್ತದೆ. 4 ತಿಂಗಳಿನಿಂದ ಮಲಗಿದ್ದ ವಿಷ್ಣು ಈ ದಿನ ಎಚ್ಚರಗೊಳ್ಳುತ್ತಾನೆ ಎಂದು ಹೇಳಲಾಗುತ್ತದೆ. ದೇವೋತ್ಥಾನಿ ಏಕಾದಶಿ ಹಿಂದೂ ಧರ್ಮದಲ್ಲಿ ಅತ್ಯಂತ ಮಂಗಳಕರ ದಿನ. ಈ ದಿನದಂದು ಶ್ರೀಹರಿಯು 4 ತಿಂಗಳ ನಿದ್ರೆಯ ನಂತರ ಎಚ್ಚರಗೊಳ್ಳುತ್ತಾನೆ ಎಂದು ಪುರಾಣದಲ್ಲಿ ತಿಳಿಸಿದೆ. ತುಳಸಿ ವಿಷ್ಣುವಿಗೆ ತುಂಬಾ ಪ್ರಿಯ ಎಂದು ಹೇಳಲಾಗುತ್ತದೆ. ತುಳಸಿಯ ಮತ್ತೊಂದು ಹೆಸರು ವೃಂದ. ನಾರಾಯಣನು ಎದ್ದ ತಕ್ಷಣ ಹರಿವಲ್ಲಭ ತುಳಸಿಯ ಮೊದಲ ಪ್ರಾರ್ಥನೆಯನ್ನು ಕೇಳುತ್ತಾನೆ ಎಂದು ನಂಬಲಾಗಿದೆ. ಆದ್ದರಿಂದ ತುಳಸಿ ವಿವಾಹವನ್ನು ದೇವ್ಜಾಗರಣೆಯ ಪವಿತ್ರ ಸಮಯವೆಂದು ಪರಿಗಣಿಸಲಾಗಿದೆ. ತುಳಸಿ ಅನ್ನುವುದು ಒಂದು ಪುಟ್ಟ ಔಷಧೀಯ ಗುಣವನ್ನು ಹೊಂದಿರುವ ಸಸ್ಯ. ಇದಕ್ಕೆ ಧಾರ್ಮಿಕವಾಗಿಯೂ ಅತ್ಯಂತ ಪವಿತ್ರ ಸ್ಥಾನವನ್ನು ನೀಡಲಾಗಿದೆ. ಅತ್ಯಂತ ಪವಿತ್ರ ಹಾಗೂ ಶ್ರೇಷ್ಠತೆಯಿಂದ ಕೂಡಿರುವ ತುಳಸಿ ದಳವನ್ನು ಬಳಸದೆ ದೇವತಾ ಪೂಜಾ ಕಾರ್ಯಗಳು ಸಂಪನ್ನವಾಗುವುದಿಲ್ಲ. ತುಳಸಿ ನೀರಿನ ಪ್ರೋಕ್ಷಣೆ ಅಥವಾ ಸಿಂಪಡಿಸುವುದರ ಮೂಲಕ ಮನೆಯನ್ನು, ವಸ್ತುಗಳನ್ನು ಹಾಗೂ ವ್ಯಕ್ತಿಯನ್ನು ಶುದ್ಧಗೊಳಿಸಲಾಗುವುದು. 1 ಹನಿ ತುಳಸಿಯ ನೀರು ಅತ್ಯಂತ ಪವಿತ್ರ ಶಕ್ತಿಯನ್ನು ಒಳಗೊಂಡಿರುತ್ತದೆ. ವಿವಿಧ ಅನಾರೋಗ್ಯಗಳನ್ನು ಬಹುಬೇಗ ನಿವಾರಿಸುವ ಶಕ್ತಿಯನ್ನು ತುಳಸಿ ಎಲೆಗಳು ಒಳಗೊಂಡಿವೆ. ಹಾಗಾದರೆ ತುಳಸಿ ಯಾರು? ತುಳಸಿ ಮತ್ತು ವಿಷ್ಣುವಿನ ವಿವಾಹ ನಡೆದಿತ್ತಾದರೂ ಹೇಗೆ, ಹಾಗೆ ಈ ಹಬ್ಬದ ಮಹತ್ವವೇನು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹೌದು, ಪೌರಾಣಿಕ ಕಥೆಯ ಪ್ರಕಾರ ಒಂದಾನೊಂದು ಕಾಲದಲ್ಲಿ ರಜತಗಿರಿಯಲ್ಲಿ ಶಿವನು ಗಿರಿಜೆ, ಷಣ್ಮುಖ ಮತ್ತು ಗಣೇಶರೊಡನೆ ಸಂತೋಷದಿಂದ ಜೀವಿಸುತ್ತಾ ತನ್ನ ಭಕ್ತರನ್ನು ಪಾಲಿಸುತ್ತಿದ್ದನು. ಹೀಗಿರುವಾಗ ಒಂದು ದಿನ ದೇವೇಂದ್ರನು ಶಿವನು ಡೋಣಗಕ್ಕೆ ಬಂದು ಅಮರಾವತಿಯಲ್ಲಿ ಅತಿಯಾದ ಸುಖ ಭೋಗಗಳಿಂದ
ತನಗೆ ಬೇಸರವಾಗಿದೆ ಎಂದು ತನಗೊಬ್ಬ ಶತ್ರುವನ್ನು ಕೊಡಬೇಕೆಂದು ಪ್ರಾರ್ಥಿಸಿದ. ಮಂದಮತಿಯಾದ ಇಂದ್ರನ ಬೇಡಿಕೆ ವಿಲಕ್ಷಣವಾದರೂ ಶಿವ ತಥಾಸ್ತು ಎಂದು ಹೇಳಿ ತನ್ನ ಹಣೆಗಣ್ಣನ್ನು ತೆರೆದ. ಅಲ್ಲಿಂದ ಹೊರಟ ಜ್ವಾಲೆಯಿಂದ ಒಂದು ಕಿಡಿಯು ಭೂಮಂಡಲದ ಸಮುದ್ರಕ್ಕೆ ಬಿದ್ದು ಆಶ್ಚರ್ಯಕರವಾದ ರೀತಿಯಲ್ಲಿ ಶಿಶುರೂಪವನ್ನು ತಾಳಿ ಮುಳುಗದೆ ತೇಲುತ್ತಿತ್ತು. ಇತ್ತ ಮಗಧ ದೇಶದಲ್ಲಿ ಶ್ರೇಷ್ಠ ಪರಾಕ್ರಮಿ ಕಾಲನೇಮಿಯು ರಾಕ್ಷಸರ ಕುಲವನ್ನು ಅತ್ಯಂತ ಧರ್ಮಿಷ್ಠನಾಗಿ ಆಳುತ್ತಿದ್ದನು. ಆದರೆ ದುರದೃಷ್ಟವಶಾತ್ ಆ ರಾಜನಿಗೆ ಮಕ್ಕಳಿರಲಿಲ್ಲ. ಹೀಗಾಗಿ ಚಿಂತಿತಳಾಗಿರುವ ರಾಣಿಯ ಬೇಸರ ಪರಿಹಾರಕ್ಕಾಗಿ ರಾಜ, ರಾಣಿ ಮತ್ತು ಪುರಜನರೆಲ್ಲರೂ ಸಮುದ್ರ ತೀರಕ್ಕೆ ವಿಹಾರಕ್ಕೆಂದು ಬಂದರು. ಆಗ ಅಲ್ಲಿ ಸಮುದ್ರದಲ್ಲಿ ತೇಲುತ್ತಾ ದಂಡೆಯ ಬಳಿಗೆ ಬಂದ ಮಗುವನ್ನು ನೋಡಿದ ರಾಜ ಆಶ್ಚರ್ಯಚಕಿತನಾಗಿ ಮಗುವನ್ನು ಮೇಲೆತ್ತಿ ತನ್ನ ಪತ್ನಿಗೆ ನೀಡಿದ. ಇದಾವ ಜನ್ಮದ ಸುಪ್ತ ಫಲವೋ ಎಂದುಕೊಂಡ ರಾಣಿ ತಾನು ಪುತ್ರವತಿಯಾದುದಕ್ಕೆ ಹಿರಿಹಿರಿ ಹಿಕ್ಕಿದಳು. ರಾಜಧಾನಿಗೆ ವಾಪಸ್ಸಾದ ನಂತರ ಅಲ್ಲಿಗೆ ನಾಲ್ಕು ಮುನಿಗಳ ಆಗಮನವಾಯಿತು. ಅವರು ಕಾಲನೇಮಿಗೆ, ಶಿವನು ನಿನಗೊಲಿದು ಈ ಶಿಶುವನ್ನ ದಯಪಾಲಿಸಿದ್ದಾನೆ, ಇದರಿಂದ ನಿನ್ನ ವಂಶಕ್ಕೆ ಒಳ್ಳೆಯದಾಗುವುದು ಎಂದು ಹೇಳಿದರು. ಇನ್ನು 7 ವರ್ಷಗಳ ನಂತರ ನಿನ್ನ ಹೆಂಡತಿ ಗರ್ಭವತಿಯಾಗಿ ಹೆಣ್ಣು ಶಿಶುವೊಂದಕ್ಕೆ ಜನ್ಮ ನೀಡುತ್ತಾಳೆ. ಆಕೆಯ ಮುಂದೆ ಈ ಮಗುವಿನ ಧರ್ಮಪತ್ನಿಯಾಗುವ ವಿಧಿ ನಿಯಾಮಕವಿದೆ ಎಂದು ಸಹ ತಿಳಿಸಿ ಹೊರಟು ಹೋದರು. ತದನಂತರ ಆ ಮಗುವಿಗೆ ಜಲಂಧರನೆಂದು ನಾಮಕರಣ ಮಾಡಿ ಸುಖ ಸಂತೋಷದಿಂದ ಸಂಭ್ರಮಿಸಿದರು. ಇದಾದ 7 ವರ್ಷಗಳ ನಂತರ ನಾರದರ ಮಾತಿನಂತೆ ಆ ರಾಣಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದಳು. ಆಕೆಯೇ ಬೃಂದ ಎಂಬ ಹೆಸರನ್ನಿಟ್ಟರು. ಮುಂದೆ ಜಲಂಧರನಿಗೆ ಗುರುಮುಖೇನ ವಿದ್ಯೆಯನ್ನು ಶಾಸ್ತ್ರೋಕ್ತವಾಗಿ ನೀಡಲಾಯಿತು. ಶರವಿದ್ಯೆ, ನೃಪಧರ್ಮ ಮುಂತಾದ ಎಲ್ಲ ವಿದ್ಯೆಗಳಲ್ಲೂ ಆತ ಪರಿಣಿತನಾದ. ಯೌವನದ ಪ್ರವರ್ಧಮಾನಕ್ಕೆ ಬಂದಾಗ ಜಲಂಧರ ತನ್ನ ತಂದೆಯ ಅನುಮತಿಯನ್ನು ಪಡೆದುಕೊಂಡು ರಾಜ್ಯ ವಿಸ್ತರಣೆಗಾಗಿ ಯುದ್ಧಕ್ಕೆ ತೆರಳಿದ. ಅತ್ಯಂತ ಪರಾಕ್ರಮಿಯಾದ ಜಲಂಧರನು ಮಾಳವ, ಅಂಗ, ವಂಗ, ಕಳಿಂಗ, ಕಾಂಬೋಜ ಹೀಗೆ ಇನ್ನೂ ಅನೇಕ ರಾಜ್ಯಗಳನ್ನು ಗೆದ್ದು ದಿಗ್ವಿಜಯ ಸಾಧಿಸಿ ತನ್ನ ರಾಜ್ಯಕ್ಕೆ ವಾಪಸ್ಸಾದ. ಇತ್ತ ಕಾಲನೇಮಿಯ ಮಗಳು ಬೃಂದ ಅಷ್ಟರಲ್ಲೇ ಯೌವನವತಿಯಾಗಿ ಆ ಲೋಕದಲ್ಲಿ ಆಕೆಯಷ್ಟು ಗುಣವತಿ, ಶೀಲವತಿ ಮತ್ತು ಸೌಂದರ್ಯವತಿ ಯಾರು ಇಲ್ಲವೆನ್ನುವ ರೀತಿ ಶೋಭಿಸುತ್ತಿದ್ದಳು. ಆಕೆಯ ಸ್ವಭಾವ ಹೇಗಿತ್ತಿದ್ದರೆ ಪರರ ಕಷ್ಟಗಳಿಗೆ ಮರುಗುವ, ಪರರ ಸುಖ ಮತ್ತು ಉನ್ನತಿಯ ಬಯಸುವ ಮತ್ತು ಅವರ ಸುಖಗಳಲ್ಲಿ ಸಂಭ್ರಮಿಸುವ, ಬೇರೆಯವರ ದೋಷಗಳನ್ನೆತ್ತಿ ನುಡಿಯದ ಹಾಗೂ ಅವರ ಸತ್ಗುಣಗಳನ್ನು ಹೊಗಳುವ ರೀತಿಯಲ್ಲಿ ಆಕೆ ಪರಮ ಸತ್ಗುಣಗಳ ಸಾಕರದಂತಿದ್ದಳು. ನಾರದ ಮುನಿಗಳ ಮಾತಿನಂತೆ ಕಾಲನೇಮಿಯು ಬೃಂದ ಮತ್ತು ಜಲಂಧರನ ವಿವಾಹವನ್ನು ವಿಜೃಂಭಣೆಯಿಂದ ಮಾಡಿ ಅವರಿಗೆ ಹಿತೋಪದೇಶ ನೀಡಿ ಜಲಂಧರನಿಗೆ ರಾಜ್ಯಾಭಿಷೇಕ ಮಾಡಿ ವಾನಪ್ರಸ್ಥಾಶ್ರಮಕ್ಕೆ ತನ್ನ ಪತ್ನಿಯ ಜೊತೆ ತೆರಳಿದ. ತದನಂತರ ಬೃಂದಳೊಡನೆ ಜಲಂಧರ ಸುಖ ಸಂತೋಷದಿಂದ ಜೀವಿಸುತ್ತಾ ತನ್ನ ತಂದೆಯಂತೆ ನ್ಯಾಯಪರನಾಗಿ ರಾಜ್ಯವಾಳುತ್ತಿರುವಾಗ ಅಲ್ಲಿಗೆ ನಾರದ ಮುನಿಗಳು ಬಂದರು. ಅವರನ್ನು ಪ್ರೀತಿಯಿಂದ ಸತ್ಕರಿಸಿದ ಮೇಲೆ ಗರ್ವದಿಂದ ತನ್ನ ಸಾಮ್ರಾಜ್ಯವನ್ನು ಹೊಗಳುತ್ತಾ ಇಂತಹ ವೈಭವ ಭೂಲೋಕದಲ್ಲಿ ಬೇರೆಲ್ಲಾದರೂ ಇದೆಯೇ ಎಂದು ಪ್ರಶ್ನಿಸಿದ. ನಾರದರು ಅದಕ್ಕುತ್ತರವಾಗಿ ಭೂಲೋಕದಲ್ಲಿ ಇರದಿದ್ದರೂ ಇಂದ್ರಲೋಕದ ಐಶ್ವರ್ಯಕ್ಕೆ ಸರಿ ಸಮಾನವಾದುದು ಬೇರೆಲ್ಲೂ ಇಲ್ಲವೆಂದು ಹೇಳಿದರು. ಆಗ ಜಲಂಧರ ಇಂದ್ರನಿಗೆ ಅಷ್ಟೊಂದು ಸರಿ ಸಂಪತ್ತು ದೊರಕಿದ್ದಾದರೂ ಹೇಗೆ ಎನ್ನಲು ನಾರದರು ಸಮುದ್ರ ಮಂಥನದ ಕಾಲದಲ್ಲಿ ನಾರಾಯಣನು ಮೋಹಿನಿಯ ರೂಪದಲ್ಲಿ ಬಂದು ರಾಕ್ಷಸರಿಗೆ ಮೋಸ ಮಾಡಿ ಸಾಗರದ ಸಂಪತ್ತೆಲ್ಲವನ್ನು ದೇವತೆಗಳಿಗೆ ಕೊಟ್ಟದ್ದನ್ನು ತಿಳಿಸಿದರು. ಅವರನ್ನು ಬೀಳ್ಕೊಟ್ಟ ಜಲಂಧರ ಕೊಂಚ ಕಾಲ ಚಿಂತಾಕ್ರಾಂತನಾಗಿದ್ದು ನಂತರ ದೂತನೊಬ್ಬನನ್ನು ಅಮರಾವತಿಗೆ ಕಳುಹಿಸಿ ಹಿಂದೆ ಮೋಸದಿಂದ ಪಡೆದಿದ್ದೆಲ್ಲವನ್ನು ಮರಳಿ ಜಲಂಧರನಿಗೆ ಕೊಡಬೇಕೆಂದು, ಇಲ್ಲದಿದ್ದರೆ ಯುದ್ಧವನ್ನು ಎದುರಿಸಬೇಕೆಂದು ಸಂದೇಶ ಕಳುಹಿಸಿದ. ನಂತರ ದೂತ ಬರಿಕೈಯಲ್ಲಿ ಹಿಂದಿರುಗಿದ್ದನ್ನು ಕಂಡು ಜಲಂಧರ ತನ್ನ ಸೈನ್ಯವನ್ನು ತೆಗೆದುಕೊಂಡು ಇಂದ್ರನ ಮೇಲೆ ಯುದ್ಧಕ್ಕೆ ಹೋದ.
ಅಲ್ಲಿ ವೀರಾವೇಶದಿಂದ ಹೋರಾಡಿ ಇಂದ್ರನ ಮೇಲೆ ಜಯ ಗಳಿಸಿ ಅಮರಾವತಿಯನ್ನ ತನ್ನ ವಶಕ್ಕೆ ತೆಗೆದುಕೊಂಡ. ಅಪಜಯದಿಂದ ಕಂಗಾಲಾದ ಇಂದ್ರ ನೈತಿಕ ಬಲ ಕಳೆದುಕೊಂಡು ಇತರ ದೇವತೆಗಳ ಸಂಗಡ ಬ್ರಹ್ಮನನ್ನು ತಮ್ಮ ಜೊತೆಯಲ್ಲಿ ಕರೆದುಕೊಂಡು ವೈಕುಂಠಕ್ಕೆ ಹೋಗಿ ಅಲ್ಲಿ ನಾರಾಯಣನಲ್ಲಿ ತಮ್ಮ ದುಃಖವನ್ನು ಹೇಳಿಕೊಂಡ. ಅವರಿಗೆ ಸಹಾಯ ಹಸ್ತ ಚಾಚಿದ ನಾರಾಯಣ ತನ್ನ ಶಂಖವನ್ನು ಜೋರಾಗಿ ಊದಿ ಇಂದ್ರನನ್ನು ಜಲಂಧರನಲ್ಲಿಗೆ ಕಳುಹಿಸಿದ. ಶಂಖನಾದವನ್ನು ಕೇಳಿದ ಆಸ್ಥಾನದಲ್ಲಿ ವಿರಾಜಿಸುತ್ತಿದ್ದ ಜಲಂಧರ ಸಿಂಹಾಸನದಿಂದಿಳಿದು ಶಬ್ದವನ್ನು ಅನುಸರಿಸಿ ಅಮರಾವತಿಯ ಹೊರಗೆ ಬಂದ. ಅಲ್ಲಿ ಇಂದ್ರ ಅವನಿಗೆ ಸೆಟ್ಟು ಹೊಡೆದು ಯುದ್ಧಕ್ಕೆ ಆಹ್ವಾನಿಸಿದ. ಅಷ್ಟರಲ್ಲಿ ನಾರಾಯಣ ಅಲ್ಲಿಗೆ ಬಂದು ಜಲಂಧರನ ಮೇಲೆ ಸುದರ್ಶನ ಚಕ್ರವನ್ನು ಬಿಟ್ಟನಲ್ಲದೆ ಗದಾ ಪ್ರಹಾರ ಮಾಡಿದ. ಕೆಳಗೆ ಬಿದ್ದ ಜಲಂಧರ ಸಾವರಿಸಿಕೊಂಡು ಎದ್ದು ಹರಿಯೆಡೆಗೆ ಗುರಿ ಇಟ್ಟು ಬಾಣಗಳನ್ನು ಬಿಟ್ಟನು. ಆಗ ನಾರಾಯಣ ಚೇತರಿಸಿಕೊಂಡು ಅವನ ಮೇಲೆ ಬಾಣ ಪ್ರಯೋಗ ಮಾಡಬೇಕೆನ್ನಿಸುವರಲ್ಲಿ ಅಶರೀರವಾಣಿ ನುಡಿಯಿತು. ಜಲಂಧರನಿಗೆ ಬಾಣಗಳಿಂದ ಹೊಡೆಯಬೇಡ, ಯುದ್ಧ ನಿಲ್ಲಿಸು ಎಂದು. ಇದನ್ನು ಕೇಳಿದ ನಾರಾಯಣ ಯುದ್ಧವನ್ನು ಅಲ್ಲಿಗೆ ನಿಲ್ಲಿಸಿ ವೈಕುಂಠಕ್ಕೆ ಮರಳಿದ. ಜಲಂಧರನನ್ನು ಗೆಲ್ಲಲಾರದೆ ವಾಪಸ್ಸಾದ ನಾರಾಯಣನನ್ನು ಲಕ್ಷ್ಮಿ ಛೇಡಿಸಿದಳು. ಆಗ ಅಲ್ಲಿಗೆ ನಾರದರು ಬಂದರು. ನಾರಾಯಣ ತಾನು ಜಲಂಧರನನ್ನು ವಧಿಸುವಷ್ಟರಲ್ಲಿಯೇ ಒಂದು ಅಶರೀರವಾಣಿಯ ಮುಖಾಂತರ ಶಿವ ಜಲಂಧರನನ್ನು ವಧಿಸುತ್ತಾನೆ ಎಂದು ಕೇಳಿ ತಾನು ಸುಮ್ಮನೆ ಹಿಂದಿರುಗಿದೆ ಎಂದನು. ಆಗ ನಾರದ ಬೃಂದೆಯ ಪಾತಿವ್ರತ್ಯದ ಬಲದಿಂದ ಜಲಂಧರ ಗೆದ್ದನು ಎಂದು ನೈಜ ಸಂಗತಿಯನ್ನು ತಿಳಿಸಿದ. ಅಷ್ಟೇ ಅಲ್ಲ, ಮುಂದೆ ನಡೆಯಲಿರುವ ಶಿವ ಜಲಂಧರರ ನಡುವಿನ ಯುದ್ಧದಲ್ಲೂ ಬುರಂದಿಯ ಸತ್ಯ ಧರ್ಮಕ್ಕೆ ಹಾನಿ ತರದಿದ್ದರೆ ಆ ರಾಕ್ಷಸನನ್ನು ಜಯಿಸುವುದು ಅಸಾಧ್ಯ ಎಂದು ತಿಳಿಸಿದ. ಆಗ ನಾರಾಯಣ ಮಾಲಿನಿಯರನ್ನು ಸೆಣಸಿ ಗೆಲ್ಲಲು ಸಾಧ್ಯವೇ ಎಂದು ಕೇಳಿದ. ಅದಕ್ಕೆ ನಾರದ ನೀನು ಜಲಂಧರನಂತೆ ವೇಷ ಹಾಕಿಕೊಂಡು ಬೃಂದಿಯ ಮನೆಗೆ ಹೋದರೆ ಸಾಕು ಎಂದ. ಆಗ ನಾರಾಯಣ ಧರ್ಮ ಸಂಕಟಕ್ಕೆ ಸಿಲುಕಿಕೊಂಡ. ದೇವತೆಗಳನ್ನು ಕಾಪಾಡಲು ತಾನು ಬೇರೆಯವನ ಹೆಂಡತಿ ಜೊತೆ ಗುಟ್ಟಾಗಿರಲು ತೆರಳದಿದ್ದರೆ ಮುಂದೆ ನಡೆಯಿರುವ ಕಾಳಕದಲ್ಲಿ ಶಿವನಿಗೆ ಸೋಲು ಶತಸಿದ್ಧ. ಒಂದು ವೇಳೆ ತಾನು ಸಾಧ್ವಿ ಶಿರೋಮಣಿ ಬೃಂದಿಯ ಪಾತಿವ್ರತ್ಯವನ್ನು ಹಾಳು ಮಾಡಿದರೆ ಆಗ ಎಲ್ಲರೂ ನನ್ನನ್ನು ಕುತ್ಸಿತನೆಂದುಕೊಳ್ಳುತ್ತಾರೆ. ಈಗೇನು ಮಾಡುವುದು ಎಂದು ಹರಿ ಚಿಂತೆಗೊಳಗಾದ. ಇತ್ತ ಅಮರಾವತಿಯಲ್ಲಿ ಜಲಂಧರನು ತನ್ನ ಪತ್ನಿ ಬೃಂದಿಯ ಜೊತೆ ಸಂತೋಷದಿಂದ ಜೀವಿಸುತ್ತಿದ್ದನು. ಆಗ ಅವನಿಗೆ ಶಿವನೊಡನೆ ಯುದ್ಧ ಮಾಡುವ ಬಯಕೆಯಾಯಿತು. ಆದರೆ ಅದಕ್ಕೆ ಬೃಂದ ಒಪ್ಪಲೇ ಇಲ್ಲ. ಈ ವಿಚಾರದಲ್ಲಿ ಗಂಡ ಹೆಂಡತಿಯ ನಡುವೆ ವಾದವಾಗುತ್ತಿದ್ದಾಗಲೇ ಅಲ್ಲಿಗೆ ನಾರದರ ಆಗಮನವಾಯಿತು. ಸುದ್ದಿ ತಿಳಿದ ನಾರದರು ಬೃಂದಿಗೆ ಸಮಾಧಾನ ಹೇಳಿ ಆಕೆಯನ್ನು ಒಳಗೆ ಕಳುಹಿಸಿದರು. ನಂತರ ಜಲಂಧರನಿಗೆ ಯುದ್ಧಕ್ಕೆ ಹೋಗಲು ಪ್ರೋತ್ಸಾಹಿಸಿ ಆದರೆ ಆಕೆಗೆ ಹೇಳದೆಯೇ ಹೋಗಬೇಕೆಂದು ತಾವಲ್ಲಿಯೇ ಬೃಂದಿಯನ್ನು ಸಂತೈಸುತ್ತಾ ಇರುವುದಾಗಿ ಆಶ್ವಾಸನೆ ನೀಡಿದರು. ಜಲಂಧರ ಉತ್ಸಾಹದಿಂದ ರಜತಾತ್ರಿಯೆಡೆಗೆ ಯುದ್ಧಕ್ಕೆ ತೆರಳಿದ. ನಾರದರು ಅದೃಶ್ಯವಾದರು. ಆಗ ಜಲಂಧರನ ವೇಷದಲ್ಲಿದ್ದ ಹರಿ ತಾನು ಶಿವನ ಬಗ್ಗೆ ದ್ವೇಷವನ್ನು ಬಿಟ್ಟಿರುವುದಾಗಿಯೂ ಇನ್ನು ಮುಂದೆ ನಿರ್ಯೋಚನೆಯಿಂದ ಇರಬಹುದಾಗಿಯೂ ಹೇಳಿ ಆಕೆಗೆ ಸಾಂತ್ವನ ನೀಡಿದ. ಹರಿಯ ಮೋಸವನ್ನರಿಯದೆ ಬೃಂದ ಆತನನ್ನೇ ತನ್ನ ನಿಜವಾದ ಪತಿ ಎಂದುಕೊಂಡಳು. ಇತ್ತ ಜಲಂಧರ ಕೈಲಾಸ ಪರ್ವತಕ್ಕೆ ಬಂದು ಶಿವನನ್ನು ಯುದ್ಧಕ್ಕೆ ಆಹ್ವಾನಿಸಿದ. ಅವರಿಬ್ಬರ ನಡುವೆ ಮಹಾಯುದ್ಧ ನಡೆಯಲಾರಂಭಿಸಿತು. ಇತ್ತ ಅಮರಾವತಿಯಲ್ಲಿ ಬೃಂದಿಯ ಜೊತೆ ಹರಿಯು ಅವಳ ನಿಜವಾದ ಗಂಡನಂತೆ ನಟಿಸುತ್ತಿದ್ದನು. ಒಮ್ಮೆ ಬೃಂದಾಳ ಮನಸ್ಸಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಅನುಮಾನ ಬಂದು ಗಂಡನನ್ನು ಪರೀಕ್ಷಿಸಿದರೆ ಆತ ಮೊದಲಿನಂತಿಲ್ಲವೆನಿಸಿತು. ತನ್ನ ಪಾತಿವ್ರತ್ಯಕ್ಕೆ ಧಕ್ಕೆ ಬಂತಲ್ಲ ಎಂದು ಕಂಗಾಲಾಗುತ್ತಿರುವಾಗಲೇ ಜಲಂಧರನ ರುಂಡ ಹಾರಿ ಬಂದು ಬೃಂದಿಯ ಕೈಯಲ್ಲಿ ಬಿದ್ದಿತು. ತನ್ನ ಗಂಡ ಮೃತನಾದ ವಿಚಾರ ಮನಸ್ಸಿಗೆ ತಿಳಿದು ಕೂಡಲೇ ಅವಳು ಮೂರ್ಛೆ ಹೋದಳು. ಕೊಂಚ ಸಮಯದ ನಂತರ ಎಚ್ಚೆತ್ತು ಅಮಾಯಕಳಾಗಿ ಮೋಸ ಹೋದ ತನ್ನ ಬಗ್ಗೆ ಹಳಹಳಿಸಿ ಕ್ರೋಧ ಉಕ್ಕೇರಿ ತನ್ನ ಪಾತಿವ್ರತ್ಯವನ್ನು ಕೆಡಿಸಿರುವ ನೀನು ಯಾರೇ ಆಗಲಿ ಈಗಲೇ ಶಿಲೆಯಾಗು ಎಂದು ವೇಷಧಾರಿ ಗಂಡನಿಗೆ ಶಾಪವಿತ್ತಳು.
ಕೂಡಲೇ ಹರಿ ಶಿಲೆಯಾಗಿ ಹೋದ. ವಿಧವೆಯಾದ ಅವಳ ದುಃಖ ಉಕ್ಕಿ ಹರಿಯಿತು. ಆಗ ನಾರಾಯಣ ತನ್ನ ನೈಜ ರೂಪದಲ್ಲಿ ಪ್ರತ್ಯಕ್ಷನಾದ. ಬೃಂದ ನಾರಾಯಣನ ಪಾದಕ್ಕೆರಕಿ ಆತನು ತನಗೆ ದರ್ಶನ ಭಾಗ್ಯವನ್ನು ಒದಗಿಸಿದ್ದಕ್ಕೆ ಹಿಗ್ಗುತ್ತಾ ಪತಿತಿಯಾದ ತನ್ನನ್ನು ಉದ್ಧಾರ ಮಾಡಬೇಕೆಂದು ಪ್ರಾರ್ಥಿಸಿದಳು. ಆಗ ನಾರಾಯಣ ಬೃಂದ ಜಲಂಧರರ ಪೂರ್ವೋತ್ತರವನ್ನೆಲ್ಲ ಹೇಳಿ ಲೋಕಕಂಟಕ ಜಲಂಧರನ ವಧಿಸಲು ತನಗೆ ನಿನ್ನ ಸತೀಧರ್ಮವನ್ನು ಹಾನಿಗೊಳಿಸುವ ಅನಿವಾರ್ಯವಿತ್ತೆಂದು ತಿಳಿಸಿದ. ಸತಿಗೆ ಪತಿಯೇ ಪರದೈವ ಎಂಬುದನ್ನು ನೀನು ನಿನ್ನ ಜೀವನದಲ್ಲಿ ಅನುಷ್ಠಾನಗೊಳಿಸಿ ಜಗತ್ತಿಗೆ ಮಾದರಿಯಾಗಿರುವೆ, ನನ್ನ ದೋಷವನ್ನು ಮನ್ನಿಸು ಎಂದು ನಾರಾಯಣ ಕೇಳಿದ. ನನ್ನೊಡನೆ ನೀನು 4 ತಿಂಗಳ ಕಾಲ ಪತ್ನಿಯಂತೆ ವರ್ತಿಸಿದೆ. ಇನ್ನು ಮುಂದೆ ಸಕಲರು ನಿನ್ನನ್ನು ಅರ್ಚಿಸುತ್ತಾ ಚಾತುರ್ಮಾಸವನ್ನು ನಿಷ್ಠೆಯಿಂದ ಕಳೆವರು. ನಿನ್ನನ್ನು ಪೂಜಿಸಿದವರಿಗೆ ಸುಗತಿಯು ಪ್ರಾಪ್ತವಾಗುತ್ತದೆ ಎಂದನು. ನೀನು ಶಪಿಸಿದ ಶಿಲೆಯು ಸಾಲಿಗ್ರಾಮವಾಗಲಿ, ಅದನ್ನು ಪೂಜಿಸಿದ ಕಲಿಯುಗದ ನರರಿಗೆ ಸಕಲಾರ್ಥಗಳು ಫಲಿಸುವವು. ಬೃಂದೆ, ನಿನಗೇನು ಬರಬೇಕೋ ಕೇಳಿಕೋ ಎಂದು ನಾರಾಯಣನು ಕೇಳಿದನು. ಆಗ ಆಕೆ, ನೀನೇ ನನಗೆ ಪತಿಯಾಗಿ ನನ್ನಂತಹ ಪತಿತಳನ್ನು ಪಾವನ ಮಾಡಬೇಕು ಎಂದು ಕೇಳಿಕೊಂಡಳು. ಆಗ ನಾರಾಯಣ, ನೀನು ತುಳಸಿ ಎಂಬ ಅಭಿಧಾನದಿಂದ ಪ್ರಸಿದ್ಧಳಾಗು. ನಾನು ಚಾತುರ್ಮಾಸ ಕಾಲ ಬೃಂದಾವನದಲ್ಲಿ ನಿನ್ನೊಂದಿಗೆ ಪತಿಯಾಗಿ ನೆಲೆಸುತ್ತೇನೆ. ನಮ್ಮಿಬ್ಬರನ್ನು ಪೂಜಿಸಿದ ಭಕ್ತರಿಗೆ ಸದ್ಗತಿ ದೊರೆಯುತ್ತದೆ ಎಂದು ಹೇಳಿದ ತಕ್ಷಣ ಆಕೆಯ ಆತ್ಮಜ್ಯೋತಿ ನಾರಾಯಣನ ಪಾದದೊಳಗೆ ವಿಲೀನವಾಯಿತು. ವಿಷ್ಣು ಬೃಂದಾಳಿಗೆ ಪ್ರತಿ ವರ್ಷದ ಕೃಷ್ಣ ಏಕಾದಶಿ ದಿನ ಮದುವೆಯಾಗುವುದಾಗಿ ಮಾತು ಕೊಟ್ಟಿರುತ್ತಾರೆ. ಹಾಗಾಗಿ ಪ್ರತಿ ವರ್ಷ ತುಳಸಿ ಹಬ್ಬದ ದಿನ ವಿಷ್ಣು ಸಾಲಿಗ್ರಾಮವನ್ನಿಟ್ಟು ಪೂಜೆ ಮಾಡುತ್ತಾರೆ. ನಂತರ ಇವಳು ರುಕ್ಮಿಣಿಯಾಗಿ ಜನ್ಮ ಪಡೆದು ಕಾರ್ತಿಕ ಶುದ್ಧ ದ್ವಾದಶಿಯಂದು ಕೃಷ್ಣನನ್ನು ಮದುವೆಯಾದಳೆಂದು ಪ್ರತೀತಿ ಇದೆ. ಇನ್ನೊಂದು ಪುರಾಣದ ಪ್ರಕಾರ ದೇವತೆಗಳು ದಾನವರು ಕ್ಷೀರಸಾಗರವನ್ನು ಕಡಿದಾಗ ಕೊನೆಯಲ್ಲಿ ಅಮೃತ ಕಲಶ ಬಂತು. ಇದನ್ನು ಕೈಗೆ ತೆಗೆದುಕೊಂಡ ವಿಷ್ಣುವಿನ ಕಣ್ಣುಗಳಿಂದ ಬಂದ ಆನಂದ ಬಾಷ್ಪಗಳು ಆ ಕಲಶದಲ್ಲಿ ಬಿದ್ದು ಅದರಿಂದ ಒಂದು ಸಣ್ಣ ಗಿಡ ಹುಟ್ಟಿತು. ಅದಕ್ಕೆ ತುಲನೆ ಅಂದರೆ ಹೋಲಿಕೆ ಇಲ್ಲವಾದ್ದರಿಂದ ತುಳಸಿ ಎಂದು ಹೆಸರನ್ನಿಟ್ಟು ಲಕ್ಷ್ಮಿಯೊಂದಿಗೆ ತುಳಸಿಯನ್ನು ಕೂಡ ವಿಷ್ಣು ಮದುವೆಯಾದನು ಎಂದು ಹೇಳಲಾಗುತ್ತದೆ. ಕ್ಷೀರಾಬ್ಧಿಯಲ್ಲಿ ಶಯನಿಸಿದ ಭಗವಂತ ಈ ದ್ವಾದಶಿಯಲ್ಲಿ ತುಳಸಿ ಆವಾಸವಾದ ಬೃಂದಾವನದಲ್ಲಿ ತುಳಸಿ ಲಕ್ಷ್ಮಿಯರೊಡನೆ ಏಳುವುದರ ಸಂಕೇತವಾಗಿ ಈ ಪೂಜೆ ಇಂದಿಗೂ ನಡೆಯುವ ರೂಢಿಯಿದೆ. ಈ ದಿವಸದಲ್ಲಿ ದೀಪೋತ್ಸವ ವಿಶೇಷ ಪುಣ್ಯಪ್ರದ. ದ್ವಾದಶಿಯಲ್ಲಿ ಧಾತ್ರಿ ತುಳಸಿ ಸಹಿತ ಲಕ್ಷ್ಮೀನಾರಾಯಣನನ್ನು ಪೂಜಿಸೋದ್ರಿಂದ ಸರ್ವ ವಿಧವಾದ ಪಾತಕಗಳು ನಶಿಸುತ್ತವೆ ಎಂದು ವ್ರತ ಮಹಾತ್ಮೆ ತಿಳಿಸುತ್ತದೆ. ಈ ಹಬ್ಬವು ವಿಷ್ಣುವನ್ನು ಪೂಜಿಸುವ ಹಬ್ಬವಾಗಿರೋದ್ರಿಂದ ತುಳಸಿಗೆ ಅರಿಶಿನ ಕುಂಕುಮ ಹಚ್ಚಿ ಹೂವುಗಳಿಂದ ಸಿಂಗರಿಸಿ ನಂತರ ವಿಷ್ಣು ಸೂಕ್ತ ಪಠಿಸುತ್ತಾ ಪೂಜೆ ಮಾಡುವುದು ಶ್ರೇಷ್ಠ. ಕೇಳಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ತುಳಸಿ ಹಬ್ಬದ ಮಹತ್ವಪೂರ್ಣ ಮಾಹಿತಿಯಾಗಿತ್ತು. ಇವತ್ತಿನ ತುಳಸಿ ವಿವಾಹದ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್, ಟೇಕ್ ಕೇರ್, ಬಾಯ್.